After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam standard books. ಭಿನ್ನಮತದ ನಡುವೆಯೇ ಪ್ರತಿಪಕ್ಷಗಳ ಮಹತ್ವದ ಸಭೆ. ಖರ್ಗೆ ನಿವಾಸದಲ್ಲಿ 17 ಪಕ್ಷಗಳ ನಾಯಕರ ಚರ್ಚೆ. ಲೋಕಸಭೆಗೆ ಐಎನ್ಡಿಐಎ ಮೈತ್ರಿಕೂಟದಲ್ಲಿ ರಣತಂತ್ರ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ. ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಂಥ ಎರಡು ರಾಜ್ಯಗಳನ್ನು ಕಳೆದುಕೊಳ್ತು, ಒಂದು ರಾಜಸ್ಥಾನ ಮತ್ತೊಂದು ಛತ್ತೀಸ್ಗಢ. ಆದರೆ ತೆಲಂಗಾಣದ ಯಶಸ್ಸು ಕಾಂಗ್ರೆಸ್ಗೆ ಅತಿದೊಡ್ಡ ಬೂಸ್ಟ್. ಬಿಜೆಪಿ ಮೂರು ರಾಜ್ಯಗಳನ್ನು ಗೆದ್ದ ಮಾತ್ರಕ್ಕೆ ನಾವೇ ಪ್ರಬಲರು ಅಂತ ಅಂದುಕೊಳ್ಳೋದು ಅಸಾಧ್ಯ. ತೆಲಂಗಾಣದಲ್ಲಿ BRS ನಾಗಾಲೋಟಕ್ಕೆ ಬ್ರೇಕನ್ನು ಹಾಕಿ ರೇವಂತ್ ರೆಡ್ಡಿ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿದ್ರು. ಹೀಗಿರುವಾಗ ಕಾಂಗ್ರೆಸ್ನಲ್ಲಿ ಉತ್ತಮ ನಾಯಕರಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆ. ಪ್ರಧಾನಿ ನರೇಂದ್ರ ಮೋದಿ ಅತಿ ಸ್ಟ್ರಾಂಗ್ ವ್ಯಕ್ತಿ ಅಂತ ನಾನು ಹೇಳೋದಿಲ್ಲ, ಎದುರಾಳಿಗಳು ವೀಕ್ ಅಷ್ಟೆ. ಆದರೆ ಎದುರಾಳಿಗಳು ಸ್ಟ್ರಾಂಗ್ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ರೇವಂತ್ ರೆಡ್ಡಿ ಉದಾಹರಣೆ. ಸೋಲ್ಸೇ ಸೋಲಿಸ್ತೀವಿ, ಜೈಲಿ ಕಳಿಸೇ ಕಳಿಸ್ತೀವಿ, ಬಾಯ್ ಬಾಯ್ KCR, ಕ್ಯಾಂಪೇನ್ ವರ್ಕೌಟ್ ಆಯಿತು. ಹೀಗಾಗಿ ಇಷ್ಟಾದರೂ ಕೂಡ ಹಿಗ್ಗದೆ ಅಥವಾ ಎರಡು ಸ್ಟೇಟನ್ನು ಕಳೆದುಕೊಂಡಿವೆ ಅಂತ ಕುಗ್ಗದೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಸುಮಾರು 17 ವಿಪಕ್ಷಗಳು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಸಭೆಯನ್ನು ನಡೆಸಿವೆ. ಎಲ್ಲ ಅಂತಿದ್ರು ಡಿಸೆಂಬರ್ 6ನೇ ತಾರೀಕು ನಡೀಲೇ ಇಲ್ಲ, ಮಮತಾ ಬ್ಯಾನರ್ಜಿ ಬರಲ್ಲ, ನಿತೀಶ್ ಕುಮಾರ್ ಬರಲ್ಲ, ಕೇಜ್ರಿವಾಲ್ ಬರಲ್ಲ, ಅವ್ರವ್ರಿಗೆ ಶುರು ಆಗ್ಬಿಟ್ಟೈತೆ, ಅಖಿಲೇಶ್ ಯಾದವ್ ಬರಲ್ಲ ಅಂತ. ಆದರೆ ಇಲ್ಲ, ಒಂದಷ್ಟು ಬೇರೆ ಬೇರೆ ಕಾರಣಗಳಿತ್ತು, ಆಗ ಕೆಲವರು ಬಂದಿಲ್ಲ. ಶೀಘ್ರದಲ್ಲೇ ನಮ್ಮ ಸಭೆಯ ಮುಂದಿನ ದಿನಾಂಕ ಯಾವ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅನ್ನೋದನ್ನು ನಾವು ಘೋಷಣೆ ಮಾಡ್ತೀವಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸಿದ್ದಾರೆ. ಅಲ್ಲದೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಸುಮಾರು 17 ಮನಸ್ಕ ಅಂದರೆ ಏಕಮನಸ್ಸಿನ ಒಂದೇ ಮನಸ್ಸಿನ ಸಮಾನ ಮನಸ್ಸಿನ ನಾಯಕರುಗಳು ಸಭೆಯನ್ನು ನಡೆಸಿದ್ದಾರೆ. ಎಸ್, ನಾವು ರಾಜಸ್ಥಾನ ಕಳ್ಕೊಂಡಿರ್ಬೋದು, ಛತ್ತೀಸ್ಗಢವನ್ನು ಕಳ್ಕೊಂಡಿರ್ಬೋದು, ಆದರೆ ಖಂಡಿತವಾಗಿ ಕೂಡ ನಾವು ಅತ್ಯುತ್ತಮ ಪ್ರದರ್ಶನವನ್ನು ತೆಲಂಗಾಣದಲ್ಲಿ ನೀಡಿದ್ದೀವಿ. ಕರ್ನಾಟಕ, ಹಿಮಾಚಲ ಪ್ರದೇಶ ಮತ್ತು ತೆಲಂಗಾಣದ ಪಾಸಿಟಿವನ್ನು ತೆಗೆದುಕೊಂಡು ಮತ್ತಷ್ಟು ಬೂಸ್ಟನ್ನು ಪಡ್ಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ರಣತಂತ್ರವನ್ನು ರೂಪಿಸಬೇಕು, ಪ್ರಧಾನಿ ಮೋದಿ ಮತ್ತು NDA ವಿರುದ್ಧ ಅನ್ನೋ ಲೆಕ್ಕಾಚಾರವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಕುಗ್ಗೋ ಅವಶ್ಯಕತೆ ಇಲ್ಲ, ಹಾಗನ್ಬಿಟ್ಟು ಹಿಗ್ಗಿ ಅತಿ ದೊಡ್ಡದ ಮಟ್ಟದಲ್ಲಿ ನಾವು ಜವಾಬ್ದಾರಿ ನಿಭಾಯಿಸ್ತೀವಿ ಅನ್ನೋ ಟಾರ್ಗೆಟನ್ನು ಇಟ್ಕೊಂಡ್ರೆ ಮಾತ್ರ ಏನಾದ್ರು ಮಾಡಬಹುದು. ಆದರೆ ಲೋಕಸಭೆ ಅಂತ ಬಂದಾಗ ಕಳೆದ 10 ವರ್ಷಗಳಿಂದ ಜನ ಮೋದಿ 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 ಅಂತಿದ್ದಾರೆ, ಮೋದಿಯನ್ನು ಮೀರಿ ಕೂಡ ಮ್ಯಾಜಿಕ್ ಮಾಡ್ಬೋದಾ ಅನ್ನೋದಕ್ಕೆ ಮತ್ತಷ್ಟು ಎಫರ್ಟ್ ಹಾಕಲೇಬೇಕು. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ, ಧನ್ಯವಾದಗಳು. ಆಫ್ಟರ್ ಎಕ್ಸಾಮ್ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಒಂದೇ, ಎಷ್ಟು ಮಾರ್ಕ್ಸ್ ಬಂತು, ಪರ್ಸೆಂಟೇಜ್ ಎಷ್ಟು, ಹೀಗೆಲ್ಲ 100 ಕ್ವೆಶನ್ಸ್ ಕೇಳ್ತಾರೆ. ಇದಕ್ಕೆಲ್ಲ ನಾನು ಯಾವಾಗಲೂ ಕೊಡೋದು ಒಂದೇ ಆನ್ಸರ್, CBC ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್. SSLC ಮತ್ತು PUC ಬೋರ್ಡ್ನವರು ಸ್ಟೂಡೆಂಟ್ಸ್ಗೋಸ್ಕರ ಪ್ರತಿ ಚಾಪ್ಟರ್ನಲ್ಲಿ ಯಾವ ಯಾವ ಟಾಪಿಕ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋ ಮಾಹಿತಿ ನೀಡ್ತಾರೆ. ಈ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ಎಕ್ಸಾಮ್ಸ್ಗೆ ಕ್ವೆಶನ್ ಪೇಪರ್ ಪ್ರಿಪೇರ್ ಮಾಡೋ ಎಕ್ಸ್ಪರ್ಟ್ಸಿಂದನೇ ಪ್ರತಿಯೊಂದು ಟಾಪಿಕ್ ಕವರ್ ಆಗೋ ಹಾಗೆ 10 ಮಾಡೆಲ್ ಕ್ವೆಶನ್ ಪೇಪರ್ಸ್ ಪ್ಲಸ್ 5 ಪ್ರಾಕ್ಟೀಸ್ ಪೇಪರ್ಸ್ನ ರೆಡಿ ಮಾಡಿರ್ತಾರೆ. ಅಂದ್ರೆ ಯಾವ ಕ್ವೆಶನ್ ಕೇಳಿದ್ರು ಇದರಲ್ಲಿ ಇರೋದೇ ಕೇಳೋದಾ ಸರ್? ಎಸ್, ಎಷ್ಟು ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಬೇಕನ್ನೋ ಇನ್ಫಾರ್ಮೇಶನ್ ಕೂಡ ಈ ಬುಕ್ಕಲ್ಲಿ ಇರುತ್ತೆ. ಒಟ್ಟಾರೆ ಈ ಬುಕ್ಸ್ನ 100 ಅಂಕಗಳು ಪಡೆಯೋ ಕಂಪ್ಲೀಟ್ ಸಕ್ಸಸ್ ಟೂಲ್ ಅಂತಾನೆ ಕರಿಬಹುದು. ಇದರಲ್ಲಿ ಕ್ವಿಕ್ ರಿವಿಷನ್ ಮಾಡೋ ಮೈಂಡ್ ಮ್ಯಾಪಿಂಗ್ ಕೂಡ ಇರುತ್ತೆ. ಈ ಬುಕ್ಸ್ನ ರೆಫರ್ ಮಾಡೋದ್ರಿಂದ ಜಸ್ಟ್ ಪಾಸ್ ಆಗ್ಬೇಕು ಅನ್ನೋರು ಫಸ್ಟ್ ಕ್ಲಾಸ್ ಬರ್ಬೋದು, ಫಸ್ಟ್ ಕ್ಲಾಸ್ ಬರೋರು ಆರಾಮಾಗಿ 100 ಮಾರ್ಕ್ಸ್ ತೆಗಿಬಹುದು. CPC ಎಕ್ಸಾಮ್ ಸ್ಕ್ಯಾನರ್ ರೆಫರ್ ಮಾಡೋದ್ರಿಂದ ಎಕ್ಸಾಮ್ನಲ್ಲಿ ಫಿಯರ್ ಹೋಗಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವಿದ್ಯಾರ್ಥಿಯ ಹಿಂದೆ CPC ಅವರ ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್ ಇರುತ್ತೆ ಅನ್ನೋದನ್ನ ಮರಿಬೇಡಿ.